ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಿಏಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. 39ನೇ ಸಂಗೀತ, ಅದರಲ್ಲಿ ಎರಡು ಚರಣವನ್ನು ಹಾಡಿಕೊಳ್ಳೋಣ. 2-3. ನಡಪಾಲ ಪ್ರಿಯೇ ಸುರಕ್ಷಕ ನಿನ್ನ ಪ್ರೀತಿ ನಿನ್ನ ದಯ ಏನ ಧ್ಯಾನ ಏ ಪಾಲ ಆಯಿತು ಸಮಾಧಾನ ಸೈಪಿಕಾಲ ಬನ್ನಗ ಏನನಿ ನಡಪಾವ ಇನ್ಪೇದೈರ್ಯೋಡು ನಡಪಾಲ ಪ್ರಿಯೇಸು ರಕ್ಷಕ ಏನ ಮಾತ ಮಾರ್ಗೋಳೇಡು ಏನ ಕೈತಳು ತೋಲ ಕಷ್ಟದ ಸಮಯೋಳೇಡು ಸತ್ವಕೊಂದು ಓ ನಾಗ ನಡಪಾಲ ಪ್ರಿಯೇಸು ರಕ್ಷಕ ಪರಲೋಕದ ಮೇಲ್ ಮೂಟನೆಂಗೆ ಬೂಟಾಡ ನಿತ್ಯ ಭಾಗ್ಯ ವಂತೆರೆಗ ಕೊಡು ಆಶೆ ಮಲ್ಪುವೆ ಅವಳು ನೀಕ್ ನಿತ್ಯ ಸ್ತೋತ್ರ ಪಂಡೊಂದು ಶೋಡೆ. ದಿಸ್ ಅ ಸಾಂಗ್ ಆಫ್ ಪ್ರೇಯರ್. ಸೊ ಹೀ ಸೇಸ್, ಡಿಯರ್ ಲಾರ್ಡ್ ಲೀಡ್ ಮೀ ಬೈ ಯುವರ್ ಹ್ಯಾಂಡ್. ಹೀ ಸೇಸ್ ಎನ ನೀಯ ನಡಪಾಲ ಪ್ರಿಯ ಯೇಸು ರಕ್ಷಕ, ನನ್ನ ನೀನೇ ನಡೆಸು ಸ್ವಾಮಿ. ಯಾಕಂದ್ರೆ ಒಂದು ಸಂಗತಿ ಬಹಳ ಸತ್ಯ, ಯೇಸು ಸ್ವಾಮಿ ನಮ್ಮನ್ನು ನಡೆಸುವಾಗ ನಾವೆಂದಿಗೂ ಬೀಳುವುದಿಲ್ಲ. ನಾವು ದೃಢವಾಗಿ ಸ್ಥಿರವಾಗಿ ನಡೀತೇವೆ, ಗುರಿ ಮುಟ್ಟುತ್ತೇವೆ. ಆಮೇಲೆ ನಿನ್ನ ಪ್ರೀತಿ ನಿನ್ನ ದಯ ನನ್ನ ಧ್ಯಾನ ಯಾವಾಗಲೂ ಅಂತ ಹೇಳ್ತಾರೆ. ಧ್ಯಾನ ಕೂಡ ಬಹಳ ಮುಖ್ಯವಾದ್ದು. ಮೆಡಿಟೇಷನ್ ಅಂತಾರೆ. ವಿ ನೀಡ್ ಟು ಮೆಡಿಟೇಟ್ ದ ಲವ್ ಆಫ್ ಗಾಡ್ and his compassion and his help. ಇಲ್ಲಿ ಹೇಳ್ತಾನೆ ನಿನ್ನ ಪ್ರೀತಿ, ನಿನ್ನ ಪ್ರೀತಿ ನನ್ನ ಧ್ಯಾನ, ನಿನ್ನ ದಯ ನನ್ನ ಧ್ಯಾನ ಯಾವಾಗಲೂ ಅಂತ. ನಿನ್ನ ಪ್ರೀತಿ ಮತ್ತು ನಿನ್ನ ದಯೆ
ಅದು ನನ್ನ ಧ್ಯಾನ ಯಾವಾಗಲೂ ಅಂತ ಹೇಳ್ತಾನೆ. ಆಮೇಲೆ ಸಾಯುವ ಕಾಲ ಬಂದಂಗೆ, ಸಾಯುವ ಕಾಲ ಬರುವವರೆಗೆ ನಿನ್ನನ್ನು ನಡೆಸುತ್ತೀ ಎಂದು ಧೈರ್ಯದಿಂದಿರ್ತೇನೆ ಅಂತ ಹೇಳ್ತಾನೆ. ಸಾಯುವ ಕಾಲ ಬರುವವರೆಗೆ ಸ್ವಲ್ಪ ದಿನ ಅಷ್ಟೇ ಅಲ್ಲ, ಸಾಯುವ ದಿನದವರೆಗೆ ನಿನ್ನನ್ನು ನಡೆಸ್ತೀ ಎಂದು ಸಂಗೀತಗಾರ ಹೇಳ್ತಾನೆ. ಸೊ ಇಂಥ ಅದ್ಭುತವಾದ ಮಾತುಗಳು, ಪ್ರಾರ್ಥನೆ, ಇದು ನಮ್ಮೆಲ್ಲರ ಪ್ರಾರ್ಥನೆ ಆಗಿರಬೇಕು. ನಾವು ಈ ಲೋಕದಲ್ಲಿ ನಡೆಯಲಾರೆವು, ನಮ್ಮ ಪ್ರಯಾಣ ಮುಂದೆ ಸಾಗದು. ಯೇಸು ಇಲ್ಲದಿದ್ದರೆ, ಯೇಸು ನಮ್ಮ ನಡೆಸದಿದ್ದರೆ, ಯೇಸು ನಮ್ಮ ಪ್ರಯಾಣವನ್ನು ಸಾಗಿಸದಿದ್ದರೆ, ಯೇಸು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ನಾವು ಗುರಿ ಮುಟ್ಟಲಾರೆವು. ಅಂದರೆ ನಾವು ಜಾಗರೂಕರಾಗಿರೋಣ. ಆಮೇಲೆ ಕಡೇ ಚರಣದಲ್ಲಿ ಹೇಳ್ತಾನೆ, ನನ್ನ ನೀನೇ ನಡೆಸು ಪ್ರಿಯೇಸು ರಕ್ಷಕ, ಪರಲೋಕದ ತಂದೆಯ ಮನೆ ಮುಟ್ಟುವವರೆಗೆ ನನ್ನನ್ನು ಬಿಡಬೇಡ, ಕೈ ಬಿಡಬೇಡ ಅಂದಾಗ ಹೇಳ್ತಾನೆ. ನಿತ್ಯ ಭಾಗ್ಯವಂತರಿಗೆ ಸಿಕ್ಕೋ ಆ ಒಂದು ಆಸೆ ನನಗೂ ಇದೆ, ಕೊಡು ಆಸೆ ನಿತ್ಯ ಭಾಗ್ಯವಂತರಿಗೂ ಕೊಡು ಆಸೆ ಮಲ್ಪುವೆ, ಅವಳು ನಿಕ್ಕ ನಿತ್ಯ ಸ್ತೋತ್ರ ಪನ್ನೊಂದು ಹರ್ಷಣೆ. ಅಂದರೆ ಪರಲೋಕ ರಾಜ್ಯದಲ್ಲಿ ನಾನು ಸೇರಿದಾಗ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಇರುವಾಗ, ಯಾವಾಗಲೂ ನಿತ್ಯ ಅಂದರೆ ಬಿಡು ಇಲ್ಲದೆ ನಿನ್ನ ಸ್ತೋತ್ರ ಮಾಡ್ತಿರ್ತೇನೆ ಅಂತ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಈ ಲೋಕ ನಮಗೆ ಶಾಶ್ವತವಲ್ಲ. ಒಂದಿನ ನಾವು ಈ ಲೋಕ ಬಿಟ್ಟು ಹೋಗಬೇಕು. ಈ ಲೋಕದಲ್ಲಿ ನಾವು ಪ್ರಯಾಣಿಕರು, ಪ್ರವಾಸಿಗಳು. ನಮ್ಮ ಪ್ರಯಾಣ ಮುಗಿದ ಕೂಡಲೇ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಾವು ನಿನ್ನ ಪಾದ ಸನ್ನಿಧಿಗೆ ಬರುತ್ತೇವೆ. ನಾವು ಯೇಸುನ ಎರಡನೇ ಪರವಣದ ಮೊದಲು ಜರುಗುವ ಸಂಗತಿಗಳನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಕ್ರಿಸ್ತ ವಿರೋಧಿ, ಆಮೇಲೆ ಫಾಲ್ಸ್ ಪ್ರಾಫೆಟ್, ಇವರು 3.5 ವರ್ಷ ಕಾಲ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿ, ದುಷ್ಟತನದಿಂದ, ಕೆಟ್ಟತನದಿಂದ ಹಿಂಸೆ ಪಡಿಸಿ, ಪೀಡಿಸಿ, ಜನರ ಪ್ರಾಣ ಅವರಿಗೆ ಬೇಸರ ಆಗುವಷ್ಟರ ಮಟ್ಟಿಗೆ ದೇವರೇ ಅವರು ತಮ್ಮ ದುಷ್ಟತ್ವವನ್ನು ನಡೆಸುವವರಾಗಿದ್ದಾರೆ. ಅದನ್ನ ನಾವು ಬಹಳ ಎಚ್ಚರ ಆಗಿರಬೇಕು. ಆ ದಿನಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡಬಾರದು. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ನೀನೇ ಹೇಳಿದಿ, ಆ ದಿನಗಳಲ್ಲಿ ಗರ್ಭಿಣಿಯರಿಗೂ ಮೊಲೆ ಕೂಸಿರುವ ಅವರಿಗೂ ಆಗುವ ಸಂಕಟ ಏನೆಂದು ಹೇಳಲಿ. ಕರ್ತನು ಅದನ್ನು ಕಡಿಮೆ ಮಾಡದಿದ್ದರೆ ಒಂದು ಮನುಷ್ಯನು ಕೂಡ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹೇಳಿದಿ. ಅಂದ ಕರ್ತನ ದೇವರೇ, ಈ ದಿನ ನಾವು ಆ ದಿನವನ್ನು ಎದುರು ನೋಡ್ತಾ ಇದ್ದೇವೆ. ಈಗ ಮಹಾಘೋರ ಸಂಕಟದ ಕಾಲ ಬರ್ತದೆ. ಆದ್ದರಿಂದ ನಾವು ನಮ್ಮನ್ನು ಪರಿಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟು, ನಿನ್ನ ಮಾರ್ಗದಲ್ಲಿ ನಡೆದು, ಪಾಪವನ್ನು ತೊರೆದು, ದುಷ್ಟತ್ವವನ್ನು ಬಿಟ್ಟು ಬಿಟ್ಟು, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ಆ ದಿನಕ್ಕಾಗಿ ಎದುರು ನೋಡುತ್ತಾ ಇರುವುದಕ್ಕೆ ನಮಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ. ನೀನು ಬರುವ ದಿನ ಕಳ್ಳನು ಬರುವಂತೆ ಬರುವ ದಿನ ಆಗಿರ್ತದೆ. ಅದನ್ನು ನಾವು ಕಾದುಕೊಂಡು ಎಚ್ಚರವಾಗಿದ್ದು ನಾವಿರಲಿಕ್ಕಾಗುವಂತ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ನಾವು ಪ್ರಕಟಣೆಯ ಭಾಗವನ್ನು 19ನೇ ಸಂಧಿಯಲ್ಲಿ ಓದಿಕೊಂಡೆವು. ಹಾಗೆ ಫಾಲ್ಸ್ ಪ್ರಾಫೆಟ್ ಅಂಡ್ ಆಂಟಿ ಕ್ರೈಸ್ಟ್ ಕರ್ತನ ದಿನದಲ್ಲಿ ಸೆರೆ ಸಿಕ್ಕಿ, ಕರ್ತನು ಆಕಾಶದ ಭೂಮಿಗೆ ಬರುವ ದಿನದಲ್ಲಿ ಅವರು ಸೆರೆ ಸಿಕ್ಕಿದರು ಅಂತ ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಬರುವ ವಿಷಯದಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೇದು. ಈಗ ಯೇಸು ಮಧ್ಯಾಕಾಶದಲ್ಲಿ ಯುದ್ಧ ಮಾಡಿ ಸೈತಾನನ್ನು ಕೆಳಗೆ ದಬ್ಬುವವರೆಗೆ ತಂದೆಯ ಬಲಪಾಶದಲ್ಲಿ ಸಿಂಹಾಸನರೊಡನಾಗಿದ್ದಾನೆ.
ಮತ್ತು ಆ ದಿನ ಯಾವಾಗ ಬರ್ತದೆ ಅಂತ ಅದು ತಂದೆಗೆ ಮಾತ್ರ ಗೊತ್ತಿದೆ ಅಂತ ಸ್ವಾಮಿ ಹೇಳ್ತಾರೆ. ಅದು ನನಗೂ ಕೂಡ ಗೊತ್ತಿಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಆದ್ರಿಂದ ಆ ದಿನವನ್ನು ತಂದೆ ಮಾತ್ರ ಹ್ಯಾಂಡಲ್ ಮಾಡ್ತಾರೆ. ಹಿ ಓನ್ಲಿ ನೋಸ್ ದ ಡೇ ವಿಚ್ ಇಸ್ ಅಪಾಯಿಂಟೆಡ್ ಬೈ ಹಿಮ್. ಅದನ್ನು ಇವತ್ತು ಆ ದಿನ ಬಂದೇ ಬರ್ತದೆ, ಅದಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು, ಎಚ್ಚರವಾಗಿರಬೇಕು. ಮಧ್ಯಾಹ್ನ ಇರ್ಬೋದು, ಬೆಳಗ್ಗೆ ಇರ್ಬೋದು, ಗೊತ್ತಿಲ್ಲ. ಆ 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್, ದ ಟ್ರಿಬ್ಯುಲೇಷನ್, ಮಹಾಸಂಕಟದ ಕಾಲ, ದಾನಿಯೇಲನ ಪ್ರವಾದನೆ 12ನೇ ಸಂಧಿಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ಆ ದಿನ ಮಹಾಸಂಕಟದ ಕಾಲ ಇರ್ತದೆ. ಅಂದ ಆ ಕಷ್ಟ ಭೂಲೋಕ ಉಂಟಾದಂದಿನಿಂದ ಇಂದಿನವರೆಗೆ ಆ ಕಷ್ಟ ಮನುಷ್ಯರಿಗೆ ಬರಲಿಲ್ಲ ಅಂತ ನಾವು ಯೇಸುವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಅಂದ ಈ ದಿನ ಆ ದಿನ ಹೇಗಿರ್ತದೆ ಅಂತ ಕೂಡ ಮತ್ತಾಯನ ಸುವಾರ್ತೆಯಲ್ಲಿ ಯೇಸುವಾಮಿ ಹೇಳಿದ್ದನ್ನು ಜ್ಞಾಪಿಸಿಕೊಂಡು ಆಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾತನಾಡುವಾಗ ಆ ದಿನದ ಬಗ್ಗೆ ಮಾತಾಡುವುದನ್ನು ನಾವು ನೋಡ್ತೇವೆ. 24ನೇ ಸಂಧಿ ಮತ್ತಾಯನ ಸುವಾರ್ತೆ 37ನೇ ವಚನದಲ್ಲಿ ನಾವು ನೋಡ್ತೇವೆ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. ಹೇಗೆಂದರೆ ಜಲ ಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಲು ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕ ಗುಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವನ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಈ ಕೆಟ್ಟ ಆಳು ತನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವು ಇರು. ಅಂದ ಪ್ರಿಯ ಸಹೋದರ ಸಹೋದರಿಯನ್ನು ಓದಿಕೊಳ್ಳಿ. 25ನೇ ವಚನದಲ್ಲಿ ಸಂಧಿಯಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಬರೋಣದ ಬಗ್ಗೆ ತಿಳಿಸುವುದನ್ನು ನಾವು ನೋಡ್ತೇವೆ.
ಆತ ನೆನೆಸದ ಗಳಿಗೆಯಲ್ಲಿ ಬರ್ತಾನೆ. ನಾವು ನೆನೆ ಕೂಡ ಹಾಡಾಡಿದೆವು, ಮುಂಜಾನೆಯ ಮಧ್ಯಾಹ್ನ ರಾತ್ರಿಯ ನಿಜ ಆತ ಬರುವನು, ಮುಂಜಾನೆಯ ಮಧ್ಯಾಹ್ನ ರಾತ್ರಿಯ ನಿಜ ಆತ ಬರುವನು. ಸೊ ಆತನು ಯಾವ ಬರ್ತಾನೆ ಗೊತ್ತಿಲ್ಲ, ಮುಂಜಾನೆಯೋ ಮಧ್ಯಾಹ್ನನೋ ರಾತ್ರಿಯೋ ಗೊತ್ತಿಲ್ಲ, ಅಂತ ಬರ್ತಾನೆ. ಕಳ್ಳನ ಬರುವಂತೆ ಬರ್ತಾನೆ, ಬಂದು ಈಗ ಬರುವ ಉದ್ದೇಶವೇ ಬೇರೆ. ಮೊದಲನೇ ಸಾರಿ ಬಂದಿದ್ದು ಪಾಪಿಗಳ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಅವರ ಪಾಪಗಳಿಂದ ಅವರನ್ನು ವಿಮೋಚನೆ ಮಾಡಿ ರಕ್ಷಣೆಯನ್ನು ದಯಪಾಲಿಸಿ ಅವರಿಗೆ ದೇವ ಪುತ್ರ ಪುತ್ರಿಯರಾಗುವ ಭಾಗ್ಯವನ್ನು ಕೊಟ್ಟು ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವ ದಿನದಲ್ಲಿ, ದಟ್ ಈಸ್ ದ ಡೇ ಆಫ್ ರ್ಯಾಪ್ಚರ್ ಅಂತ ಹೇಳ್ತಾರೆ. ಸೊ ಆ ದಿನದಲ್ಲಿ ಆತನ ಮಧ್ಯಾಕಾಶಕ್ಕೆ ಬರ್ತಾನೆ. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲೆದ್ದು ಬರ್ತಾರೆ, ಆಮೇಲೆ ಜೀವದಲ್ಲಿ ಇರುವಂಥ ನಾವು ಪಕ್ಕನೆ ಮಾರ್ಪಟ್ಟು ಅವರ ಸಂಗಡಲೇ ಮೇಘ ವಾಹನರಾಗಿ ಒಯ್ಯಲ್ಪಡ್ತೇವೆ. ಅಷ್ಟೇ ಅಲ್ಲ, ಮಹಿಮಾ ದೇಹವನ್ನು ಹೊಂದಿ ನಾವು ಅಲ್ಲಿಗೆ ಒಯ್ಯಲ್ಪಡ್ತೇವೆ. ರಕ್ತ ಮಾಂಸ ದೇವರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲ. ಅದನ್ನು ಈ ರಕ್ತ ಮಾಂಸಗಳ ಈ ದೇಹವನ್ನು ಬಿಟ್ಟು ಪ್ರಭಾವವುಳ್ಳ ಮಹಿಮೆಯ ದೇಹವನ್ನು ನಾವು ಪಡೆದು ಆಕಾಶಕ್ಕೆ ಒಯ್ಯಲ್ಪಡ್ತೇವೆ. ಸತ್ತವರು ಮಹಿಮಾ ದೇಹದಿಂದ ಎದ್ದು ಬರ್ತಾರೆ, ಜೀವಿಸುವ ನಾವು ಈ ದೇಹವನ್ನು ಬಿಟ್ಟುಬಿಟ್ಟು ಮಹಿಮಾ ದೇಹವನ್ನು ಪಡೆದು ಸತ್ತವರು ಎದ್ದು ಬಂದವರು ಮೇಲಕ್ಕೇರಿ ಹೋಗುವ ಹಾಗೆ ನಾವು ಕೂಡ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡ್ತೇವೆ ಅಂತ ಅಪೋಸ್ತಲನಾದ ಪೌಲನು ತೆಸಲೋನಿಕ 1 ತೆಸಲೋನಿಕ 4:16-17 ಬರೆಯುತ್ತಾನೆ. ಆದ ಪ್ರಿಯರೇ, ಯೇಸು ಸ್ವಾಮಿಯ ಆಶೆ, ಆತನ ಒಂದು ಹೃದಯದ ಹಂಬಲ ಏನಂದರೆ ಎಲ್ಲರೂ ಆತನೊಟ್ಟಿಗೆ ಇರಬೇಕೆಂಬುದೇ. ಆತನು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ, ಯೋಹಾನ ಸುವಾರ್ತೆ 14:1 ಅಲ್ಲಿ 1-3 ನಾವು ಓದ್ತೇವೆ. ಅಲ್ಲೇ ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ತಂದೆಯ ಮನೆ, ನಾನು ಚಿಕ್ಕವನಿರುವಾಗ ಒಂದು ಸಾರಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಒಂದು ಅಡವಿ ಪ್ರದೇಶದಲ್ಲಿ, ಅಂದರೆ ತುಂಬ ಮರಗಳಿರುವಂಥ ಒಂದು ಜಾಗದಲ್ಲಿ, ಯಾರೊಬ್ಬ ಹುಡುಗ ಮರದ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ದ. ಎಲ್ಲಿಂದ ಸ್ವರ ಬರ್ತಂತ ನನಗೆ ಹಿಡೀಲಿಕ್ಕಾಗಲಿಲ್ಲ. ಅವನ ಮಧ್ಯ ಆ ಮರಗಳ ಮಧ್ಯದಲ್ಲಿ ಯಾವುದೋ ಒಂದು ಮರದಲ್ಲಿ ಕೂತ್ಕೊಂಡಿದ್ದ. ಏನು ಹಾಡ್ತಾ ಇದ್ದ? ಬನ್ನಿರಿ ಹೋಗೋಣ ನಮ್ಮ ತಂದೆಯ ಮನೆಗೆ, ನಮ್ಮ ತಂದೆಯ ಮನೆಗೆ, ನಮ್ಮ ತಂದೆಯ ಮನೆಗೆ, ಬನ್ನಿರಿ ಹೋಗೋಣ ನಮ್ಮ ತಂದೆಯ ಮನೆಗೆ, ಅಲ್ಲೇಂದೆಂದು ಹರ್ಷವೇ. ಅದು ಇಂಗ್ಲಿಷ್ ಸಾಂಗ್, ಅದು ಕನ್ನಡದಲ್ಲಿ ಕೂಡ ಭಾಷಾಂತರಿಸಿದ್ದಾರೆ. ಆ ಹಾಡು ನಾನು ಕೇಳ್ತಾ ಕೇಳ್ತಾ ಅಲ್ಲೇ ನಿಂತುಬಿಟ್ಟೆ ರೋಡಲ್ಲಿ. ನಾನು ಕೂಡ ಚಿಕ್ಕ ಹುಡುಗ ಅವಾಗ ಅಲ್ಲೇ ನಿಂತುಬಿಟ್ಟೆ. ಕರ್ತನಲ್ಲಿ ಪ್ರಿಯರೇ, ತಂದೆಯ ಮನೆಯೇ ನಮಗೆ ಶಾಶ್ವತವಾದ ಸ್ಥಳ. ಆ ದೇವಸ್ವಾಮಿ ಹೇಳ್ತಾನೆ, ತನ್ನ ನಂಬಿದವರಿಗೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ.
ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಾನೀಗ ಹೋಗ್ತಾ ಇದ್ದೇನೆ, ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಹೋಗಿ ಸ್ಥಳವನ್ನು ನಿಮಗೆ ಸ್ಥಳವನ್ನು ಅಂದರೆ ಈಗಾಗಲೇ ಆ ಪಟ್ಟಣ ನಿರ್ಮಿಸಲ್ಪಟ್ಟಿದೆ, ಅದು ರೆಡಿ ಆಗಿದೆ. ಆ ಪಟ್ಟಣದ ಬಗ್ಗೆ ಇಬ್ರಿಯೋ 11 ಅಲ್ಲಿ 10ನೇ ವಚನದಲ್ಲಿ 9 ಪೌಲನು ಇಬ್ರಿಯ ಗ್ರಂಥಕರ್ತನು ಬರೀತಾನೆ. ಅಲ್ಲಿ ಆತನು ಹೇಳ್ತಾನೆ, ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ ಅಂತ ಬರೆದಿದೆ. ನರಕ ಸೈತಾನಿಗೋಸ್ಕರ ಸಿದ್ಧವಾದದ್ದು, ಆದರೆ ದೇವರು ತನ್ನ ಮಕ್ಕಳಿಗೆ ಹೊಸ ಪಟ್ಟಣವನ್ನು ಸಿದ್ಧಪಡಿಸಿದ. ಅದು ಕೈಯಿಂದ ಕಟ್ಟಿದ, ಮನುಷ್ಯ ಕಟ್ಟಿದ್ದಲ್ಲ, ದೇವರೇ ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣ. ಅಬ್ರಹಾಂ, ಇಸಾಕ್, ಯಾಕೋಬರು ವಿಶ್ವಾಸದಿಂದ ಪಟ್ಟಣವನ್ನು ದೃಷ್ಟಿಸ್ತಾ ನೋಡುತ್ತಾ ತಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಂಡು ಆ ನಿರೀಕ್ಷೆಯಿಂದ ಈ ಲೋಕ ಯಾತ್ರೆ ಮುಗಿಸಿದರು. ಅವರು ಮಣ್ಣಾಗಿ ಹೋಗುವಾಗಲೂ ಅವರಿಗೇನು ನಿರಾಶೆ ಇರಲಿಲ್ಲ. ಒಂದು ಕಾಲ ಬರ್ತದೆ, ಆ ಪಟ್ಟಣದಲ್ಲೂ ನಾವು ಸೇರ್ತೇವೆ, ಆ ಪಟ್ಟಣದಲ್ಲಿ ನಾವಿರ್ತೇವೆ. ಪವಿತ್ರದಿ ಸುಪಟ್ಟಣದ ನಸೇರುವೆ ಒಂದು ದಿನ ಬರುವನು ಎನ್ ರಕ್ಷಕ ಸಂಗಡ ನಸೇರಿ ಬಾಳುವೆ ಹರ್ಷಾದ ಹೃದಿ ರಕ್ಷಣ ಗೀತವ ಕರ್ತನ ಸಂಗಡ ನಸೇರಿ ಬಾಳುವೆ ಆತನ ರಾಜ್ಯದೊಳ್ಳನ ಶೀಸುವೆ. ಆ ಪವಿತ್ರ ಪಟ್ಟಣ ಅದು ತಂದೆಯ ಮನೆ. ಈಗ ಯೇಸು ಹೋಗಿದ್ದು ಸ್ಥಳ ಸಿದ್ಧ ಮಾಡಲಿಕ್ಕೆ. ಸ್ಥಳ ಸಿದ್ಧವಾದ ಮೇಲೆ ಯಾರ್ಯಾರಿಗೆ ಎಲ್ಲೆಲ್ಲಿ ಸ್ಥಳ ಅಂತ ನೇಮಕ ಮಾಡಬೇಕು, ಅದು ಆತನ ಇಚ್ಛೆ. ಯಾವ್ಯಾವ ಸ್ಥಳ ಯಾರ್ಯಾರಿಗೆ ಕೊಡ್ತಾನೆ ಗೊತ್ತಿಲ್ಲ. ಆದರೆ ಒಂದು, ನಾವೆಲ್ಲರೂ ಒಟ್ಟಿಗೆ ದೇವರನ್ನು ಆರಾಧಿಸುವಂಥ ಕಾಲ ಅದು. ಅಂದ ಸ್ಥಳ ಸಿದ್ಧ ಮಾಡಲಿಕ್ಕೆ ಹೋಗ್ತಾನೆ. ಸ್ಥಳ ಸಿದ್ಧವಾದ ಮೇಲೆ ನಾನು ತಿರುಗಿ ಬರ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ತೇನೆ. ಇದು ನಮ್ಮ ಸ್ವಾಮಿಯ ಹೃದಯದ ಇಂಗಿತ. ನಾನು ಹೋಗಿಬಿಟ್ಟು ಸ್ಥಳ ಸಿದ್ಧ ಮಾಡ್ತೇನೆ, ಸ್ಥಳ ಸಿದ್ಧವಾದ ಮೇಲೆ ನಾನು ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ತೇನೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವಾಗ ಆಗುವಂಥ ಬದಲಾವಣೆಗಳು, ಕ್ರಿಸ್ತನ ಸಭೆ ಎತ್ತಲ್ಪಡ್ತದೆ. 7 ಮಧ್ಯಾಕಾಶದಲ್ಲಿ ಯೇಸುನ ಜೊತೆಯಲ್ಲಿ ದೇವ ಸಭೆ ಇರುತ್ತದೆ. ಆದ್ದರಿಂದ ಪರಿಶುದ್ಧ ಸಭೆಯ ಸದಸ್ಯನಾಗಬೇಕಾದ್ರೆ ನೀನು ಯೇಸುನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ, ನೀತಿಯ ನಿಲುವಂಗಿಯನ್ನು ಧರಿಸಿಕೊಂಡವನಾಗಿ, ನಿನ್ನ ವಸ್ತ್ರವನ್ನು ಶುಭ್ರವಾಗಿಟ್ಟುಕೊಂಡು ಅದು ಅಶುದ್ಧವಾಗದಂತೆ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ದಿನದ ಸೇವಾ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಭಾವನೆಗಳು, ವಿಧಾನಗಳು, ಅವನ ಬೋಧನೆಗಳು ವಿವಿಧ ರೀತಿಯಲ್ಲಿರ್ತದೆ. ಆದರೆ ಒಂದು, ಏನೇ ಇರಲಿ ಏನೇ ಇಲ್ಲದೆ ಹೋಗಲಿ, ಯೇಸು ಬರೋದು ನಿಶ್ಚಯ. ನಾವಲ್ಲಿರಲಿಕ್ಕೆ ಹೋಗುವಂಥದ್ದು ಬಹಳ ಮುಖ್ಯ. ಇಲ್ಲಿ ಏನಿರಲಿ ಏನು ಇಲ್ಲದೇ ಇರಲಿ, ನಾವು ಇದ್ದರೂ ಇಲ್ಲದಿದ್ದರೂ ದೇವರಿಗೆ ಸ್ತೋತ್ರ ಹೇಳುತ್ತಾ
ಆತನ ಜೊತೆಯಲ್ಲಿ ನಡೆಯುತ್ತಾ ಮುಂದೆ ಮುಂದೆ ಪ್ರಯಾಣ ಸಾಗಿಸ್ತಾ ಯೇಸು ಸೇರಿಸುವಲ್ಲಿಗೆ ನಾವು ಸೇರುವವರೆಗೆ ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಸೊ ನಾವೀಗಲೇ ಹಾಡಿಕೊಂಡೆವು, ನನ್ನನ್ನು ನಡೆಸು ಸ್ವಾಮಿ ಅಂತ. ಹೌದು, ನಾವು ಈ ದಿನ ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ನನ್ನ ಕೈ ಹಿಡಿದು ನಡೆಸು ಸ್ವಾಮಿ, ಈ ಲೋಕ ಅರಣ್ಯ ಯಾತ್ರೆಯಲ್ಲಿ ನನ್ನನ್ನು ಕೈ ಹಿಡಿದು ನಡೆಸು, ನೀನೇ ನನ್ನ ದೇವರು ಎಂಬುದನ್ನು ನಾವು ನೆನಪಿಸಿಕೊಳ್ಳೋಣ. ಅಂದ ಸಂಗೀತಗಾರನು ಹೇಳಿದಂತೆ, ಗೈಡ್ ಮೀ ಓ ಧೌ ಗ್ರೇಟ್ ಜೆಹೋವಾ ಅಂತ ಹಾಡಿದಾಗೆ ನಾವು ಇವತ್ತು ಕೂಡ ದೇವರನ್ನು ಬೇಡಿಕೊಳ್ಳೋಣ, ನಮ್ಮ ನಡೆಸುವಂತೆ ಬೇಡಿಕೊಳ್ಳೋಣ. ನಾವು ತುಳುವಿನಲ್ಲಿ ಹಾಡಿಕೊಂಡೆವು, ಆ ಸಂಗೀತಗಾರನು ಹೇಳ್ತಾನೆ, ನನ್ನ ನಡೆಸು ಸ್ವಾಮಿ ಈ ಲೋಕ ಅರಣ್ಯ ಯಾತ್ರೆಯಲ್ಲಿ ಅಂತ ಹೇಳ್ತಾನೆ. ನೀನನ್ನು ನಡೆಸ್ತಿ ಎಂಬ ಭರವಸೆ ನನಗಿದೆ ಅಂತ ಹೇಳ್ತಾನೆ. ಈ ಭರವಸೆ ನಾವು ಜೀವಿಸೋಣ. ಕ್ರಿಸ್ತನ ಸಭೆ ಎತ್ತಲ್ಪಡುವಾಗ ಆ ಸಭೆಯಲ್ಲಿ ನಾವು ಕೂಡ ಸದಸ್ಯರಾಗುವಂತೆ ನಾವು ನಮ್ಮನ್ನು ಎಚ್ಚರ ಪಡಿಸಿಕೊಳ್ಳೋಣ. ಇವತ್ತು ನಾವು ಆ ಸಭೆಯವರು, ನಾವು ಈ ಸಭೆಯವರು, ನಮ್ಮ ಸಭೆ ಹಾಗೆ, ನಮ್ಮ ಸಭೆಗೆ, ನಮ್ಮ ಪಾಸ್ಟ್ರಿಗೆ, ನಮ್ಮ ಪಾಸ್ಟ್ರ್ ಹಾಗೆ ಅಂತ ಜನರು ವ್ಯಕ್ತಿಗಳನ್ನು ದೊಡ್ಡದು ಮಾಡ್ತಾರೆ, ಮತ್ತು ಜನರ ಗುಂಪನ್ನು ದೊಡ್ಡದು ಮಾಡ್ತಾರೆ. ಆದರೆ ಈ ಗುಂಪುಗಳು ಎಲ್ಲರೂ ಹೋಗ್ತಾರೆಂಬ ಭರವಸೆ ಇಲ್ಲ. ಯಾರು ತಮ್ಮ ವಸ್ತ್ರವನ್ನು ಮಲಿನ ಮಾಡಿಕೊಳ್ಳದೆ, ಅಶುದ್ಧತ್ವಕ್ಕೆ ತಮ್ಮನ್ನು ಒಪ್ಪಿಸಿಕೊಡದೆ, ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕುತ್ತಾರೋ ಅವರು ಮಾತ್ರ ಈ ಪಟ್ಟಣದಲ್ಲಿ ಸೇರ್ತಾರೆ ಅಂದ ಅಪೋಸ್ತಲನಾದ ಪೌಲನು ತೀತನಿಗೆ ಬರೆಯುವಾಗ ಒಂದು ಮಾತು ಬಹಳ ಎಚ್ಚರಿಕೆಯ ಮಾತು ಹೇಳ್ತಾನೆ. ಪೌಲನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಸಂಧಿ ಅಲ್ಲಿ 12ನೇ ವಚನದಿಂದ ಓದಿಕೊಂಡು ಬಂದರೆ ಅವನು ತೀತನನ್ನು ಎಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಆತನು ನಮ್ಮ 12 ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ, ಭಕ್ತಿಹೀನತೆ ಲೋಕದ ಆಶೆ ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆ, ಯೇಸು ಬರುವಂಥ ಸಂದರ್ಭದ್ದು ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ, ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿ. ನೋಡಿ, ಕೆಲವರು ಚಂಚಲ ಆಗ್ತಾರೆ, ಇವರು ಒಬ್ಬ ಬಂದ ಬೋಧನೆ ಮಾಡಿದ ಅಲ್ಲಿ ತಿಳ್ಕೊಂಡು ಬಿಡ್ತಾರೆ, ಇನ್ನೊಬ್ಬನು ಬಂದ ಅಲ್ಲಿ ತಿಳ್ಕೊಳ್ತಾರೆ. ಇವತ್ತು ನಾನಾ ಬೋಧನೆಗಳು ಬಂದಿದೆ, ನಾನಾ ರೀತಿಯ ದುರ್ಬೋಧನೆಗಳು ಬಂದೆ, ಒಳ್ಳೆ ಬೋಧನೆಗಳು ಬಂದೆ, ಸತ್ಯಗಳ ಬೋಧನೆ ಬಂದೆ, ಸುಳ್ಳು ಬೋಧನೆ ಬಂದೆ, ವಂಚಿಸೋ ಬೋಧನೆಗಳು ಬಂದೆ, ಕುರಿ ವೇಷ ಹಾಕಿಕೊಂಡ ತೋಳಗಳು ಕೂಡ ಬಂದವೆ. ಆದರೆ ನಾವು ಎಚ್ಚರ ಆಗಿರೋಣ, ನಾವು ಸ್ವಸ್ಥ ಚಿತ್ತರಾಗಿರಬೇಕು. ಇಲ್ಲಿ ತೀತನಿಗೆ ಪೌಲನು ಬರೀತಾನೆ, ನಾವು ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಅಂತ ಹೇಳ್ತಾನೆ ಯೇಸು ಸ್ವಾಮಿ. ನಾವು ಆತನು ಬರುವ ದಿನದಲ್ಲಿ ಪರಿಶುದ್ಧ ಸಭೆಯಾಗಿ, ಸ್ವಸ್ಥ ಚಿತ್ತವುಳ್ಳವರಾಗಿ, ನೀತಿವಂತರಾಗಿ, ಭಕ್ತಿ ಉಳ್ಳವರಾಗಿ ಬದುಕಬೇಕೆಂದು ಯೇಸುನ ಬರೋಣ ನಮಗೆ ಬೋಧಿಸ್ತದೆ. ಮಾತ್ರವಲ್ಲ, ಆತನು ನಮ್ಮನ್ನು ನಡೆಸಿ ಮುಂದೆ ನಾವು ಮುಂದೆ ಸಾಗುವಂತೆ 14ನೇ ವಚನದಲ್ಲಿ ಯೇಸು ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ ಮರಣಕ್ಕೆ.
ಎಂಬುದನ್ನು ಇಲ್ಲಿ ಒತ್ತಿ ಪೌಲನು ಹೇಳ್ತಾನೆ. ಅದನ್ನ ನಾವು ಮುಗಿಸ್ಲಿಕ್ಕೆ ಹೋಗ್ತೇವೆ. ನಾಳೆ ನಾವು ಘಟಸರ್ಪಣೆ ಬಗ್ಗೆ ಮಾತನಾಡಲಿಕ್ಕೆ ಹೋಗ್ತೇವೆ. ಸಹೋದರ ಸಹೋದರಿ, ಇವತ್ತು ನಮ್ಮನ್ನು ಭಕ್ತಿಹೀನರನ್ನಾಗಿ ಮಾಡುವ ದುರ್ಬೋಧನೆಗಳು, ಕೆಟ್ಟ ಮಾರ್ಗಗಳು, ಕೆಟ್ಟ ನಡೆನುಡಿಗಳು, ಕೆಟ್ಟ ಸಹವಾಸ, ಕೆಟ್ಟ ಅಭ್ಯಾಸ ದುರಭ್ಯಾಸಗಳು, ದುಷ್ಟತನ, ಕ್ರೂರತನ ನಮ್ಮಲ್ಲಿ ಇರುವುದಾದರೆ ಇವತ್ತು ನಾವು ನಿಜವಾಗಿ ಪಶ್ಚಾತ್ತಾಪಡೋಣ. ಯೇಸುವಿಗೆ ನಮ್ಮನ್ನು ಪರಿಪೂರ್ಣವಾಗಿ ಒಳಪಡಿಸೋಣ. ಆತನ ಚಿತ್ತಕ್ಕೆ, ಆತನ ಮಾರ್ಗಕ್ಕೆ ನಮ್ಮನ್ನು ಒಳಪಡಿಸೋಣ. ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಮುಂದೆ ಮುಂದೆ ಸಾಗೋಣ, ತಂದೆಯ ಬಳಿಗೆ ಸೇರೋಣ, ಆ ತಂದೆಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಅದು ಇವತ್ತು ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಆ ತಂದೆಯ ಮನೆಯ ಸೌಭಾಗ್ಯವನ್ನು ನಮಗೆ ಕೊಡುವುದಕ್ಕಾಗಿ ಕರೀತಾನೆ. ಆ ತಂದೆ ನಮಗೆ ಕರೆ ಕೊಡ್ತಾ ಇದ್ದಾನೆ. ನಾವು ಚಿಕ್ಕವರಿರುವಾಗ ಒಂದು ಹಾಡು ನಾವು ಹಾಡ್ತಾ ಇದ್ದೆವು. ನಮ್ಮ ಅಕ್ಕ ಮುಲ್ಕಿ ಆಶ್ರಮದಲ್ಲಿ ಓದಿದವರು. ಅವರು ತುಂಬ ರಾಗಗಳು ಕಲ್ತ್ಕೊಂಡು ಬಂದು ನಾವು ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಿದ್ದೆವು, ನಮಗೆಲ್ಲ ಕಲಿಸ್ತಾ ಇದ್ರು. ಆವಾಗ ಒಂದು ಹಾಡು ಅವರು ಹೇಳಿಕೊಟ್ಟಿದ್ದು ನಮಗೆ ಈಗಲೂ ನೆನಪು ಬರ್ತದೆ. ಸ್ವರ್ಗದ ಗಂಟೆಯು ಬಾರಿಸುತ್ತೆ, ದೂತರ ಕಾಯನ ಕೇಳುತ್ತೆ, ಪರಮ ಉಲ್ಲಾಸ ಪಡುವರು ತಂದೆಯ ಮನೆಯ ಮಕ್ಕಳು. ಪ್ರಾರ್ಥನೆ ಮಾಡಿ. ತಂದೆ, ನಾವು ನಮ್ಮನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ. ಈ ವಾಕ್ಯ ನಮ್ಮ ಹೃದಯವನ್ನು ತಟ್ಟಿ ಎಬ್ಬಿಸಲಿ. ನಾವು ಈ ಲೋಕದಲ್ಲೇ ಶಾಶ್ವತವಾಗಿರತಕ್ಕವರಲ್ಲ, ನಾವು ಪ್ರವಾಸಿಗಳು, ಯಾತ್ರಿಕರು, ಒಂದಿನ ಈ ಲೋಕವನ್ನು ನಾವು ಬಿಟ್ಟು ಹೋಗತಕ್ಕವರು. ತಂದೆಯ ಮನೆಯೇ ನಮಗೆ ಶಾಶ್ವತ, ಅದೇ ನಮ್ಮ ನಿತ್ಯ ನಿವಾಸ. ಆ ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ವಿಶ್ವಾಸ ನಾವು ಪ್ರಭುವಿನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸುವಿನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನೇರತೆ ಸದಾಕಾಲ ನಮ್ಮೊಂದಿಗಿರಲಿ, ಆಮೆನ್.